ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಉಲನ್ ಬೇಸಿಕ್ ಕ್ಲಾಸ್, ಅದರಲ್ಲಿ ಡಬಲ್ ಕ್ರೋಷ ಯಾವ ಥರ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೂ ಮುಂಚೆನೆ ವಿಡಿಯೋದಲ್ಲಿ ಚೈನ್ ಸ್ಟಿಚ್, ಹಾಗೆ ಹಾಫ್ ಡಬಲ್ ಕ್ರೋಷ, ಹಾಗೆ ಸಿಂಗಲ್ ಕ್ರೋಷ ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಬೇಕಾದರೆ ವಿಡಿಯೋಸ್ ಚೆಕ್ ಮಾಡಿ. ನಾನು ಇದರಲ್ಲಿ ಡಬಲ್ ಕ್ರೋಷ ಯಾವ ಥರ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗಡೆ ಕಾಣೋ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಆನ್ ಮಾಡ್ಕೊಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆಗ ವಿಡಿಯೋಸ್ನ ನೋಡ್ಬೋದು. ಹಾಗೆಯೇ ನನ್ನ ಚಾನಲಲ್ಲಿರೋ ವಿಡಿಯೋಸ್ ನೋಡಿ, ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಾನು ಮುಂಚಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಯಾವುದೇ ಉಲನ್ ಹೆಣಿಕೆ ಇರಲಿ ಅದು ಸ್ಟಾರ್ಟ್ ಆಗೋದೆ ಚೈನ್ ಸ್ಟಿಚ್ಚಿಂದ. ಹಾಗಾಗಿ ಇಲ್ಲಿ ನಾನು ಚೈನ್ ಸ್ಟಿಚ್ಚನ್ನು ಹಾಕಿದ್ದೀನಿ. ಈಗ ನಾವು ಅದನ್ನು ಬಿಡಬೇಕು. ಇದನ್ನು ಬಿಟ್ಟಿಂದ ಇದು ಒಂದನೇ ಮನೆ, ಎರಡನೇ ಮನೆ, ಮೂರನೇ ಮನೆ. ಇದನ್ನು ಬಿಡಬೇಕಾಗತ್ತೆ. ಒಂದು, ಎರಡು, ಮೂರು, ನಾಲ್ಕನೇ ಮನೆಗೆ ನಾವು ಹಾಕಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇದನ್ನು ಬಿಡಬೇಕು. ಒಂದು, ಎರಡು, ಮೂರು, ನಾಲ್ಕನೇ ಮನೆಗೆ ನಾವು ಹಾಕಿದ್ರೆ ಡಬಲ್ ಕ್ರೋಷ ಸ್ಟಿಚ್ ರೆಡಿ ಆಗುತ್ತೆ. ಈಗ ಒಂದು ಸುತ್ತ ಸುತ್ತಕೊಳ್ಳಿ. ಈಗ ನಾಲ್ಕನೇ ಮನೆಗೆ ಹಾಕಬೇಕು. ನಾಲ್ಕನೇ ಮನೆಗೆ ಹಾಕಿ ಕ್ರೋಷನ ಹೊರಗಡೆ ಒಂದು ಸತಿ ಎಳೀರಿ. ಆಗ ಮೂರು ಲೂಪ್ ಕ್ರಿಯೇಟ್ ಆಗುತ್ತೆ. ಈಗ ಮತ್ತೆ ದಾರ ಸುತ್ತಕೊಂಡು ಕ್ರೋಷ ಕಡ್ಡಿಗೆ ಎರಡು ಲೂಪಿಂದ ಹೊರಗಡೆ ತಕ್ಕೋಬೇಕು. ಆಮೇಲೆ ಮತ್ತೆ ದಾರ ಸುತ್ತಕೊಂಡು ಮತ್ತೆ ಎರಡು ಲೂಪಿಂದ ಹೊರಗಡೆ ತೆಗೆದ್ರೆ ಒಂದು ಕ್ರೋಷ ಸ್ಟಿಚ್ ರೆಡಿ ಆಗುತ್ತೆ. ಈಗ ಒಂದು ಡಬಲ್ ಕ್ರೋಷ ಸ್ಟಿಚ್ ರೆಡಿ ಆಗುತ್ತೆ. ಈಗ ಇನ್ನೊಂದು ಸಾರಿ ತೋರಿಸ್ತೀನಿ ನೋಡಿ. ಈ ಥರ ಒಂದು ಸಾರಿ ಸುತ್ತಕೊಂಡು ಈಗ ಪಕ್ಕದ ಮನೆಗೆ ಹಾಕಬೇಕು. ಈಗ ಒಂದು ಸತಿ ಹೊರಗೆ ಎಳೆದಾಗ ನಮಗೆ ಮೂರು ಲೂಪ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಒಂದು ಸತಿ ನಾವು ದಾರ ತೊಗೊಂಡು ಎರಡು ಲೂಪ್ ಒಳಗಡೆ ದಾರ ಎಳ್ಕೋಬೇಕು. ಅನಂತರ ಇನ್ನೊಂದು ಸತಿ ತೊಗೊಂಡು ಮತ್ತೆ ಎರಡು ಲೂಪ್ ಒಳಗಡೆ ದಾರ ಎಳ್ಕೊಂಡ್ರೆ ಆಯಿತು. ಈಗ ಇನ್ನೊಂದು ಸಾರಿ ತೋರಿಸ್ತೀನಿ. ಒಂದು ಸತಿ ದಾರ ಸುತ್ತಕೊಂಡು ಒಳಗಡೆ ಹಾಕಿ ದಾರ ಸುತ್ತಕೊಂಡು ಎಳೆದ್ರೆ ಮೂರು ಲೂಪ್ ಕ್ರಿಯೇಟ್ ಆಗುತ್ತೆ. ಈಗ ಒಂದು ಸತಿ ದಾರ ಸುತ್ತಕೊಂಡು ಎರಡು ಲೂಪಿಂದ ಹೊರಗಡೆ ತೊಗೋಬೇಕು. ಮತ್ತೆ ದಾರ ಸುತ್ತಕೊಂಡು ಎರಡು ಲೂಪಿಂದ ಹೊರಗಡೆ ತೊಗೊಂಡ್ರೆ ಆಯಿತು, ಡಬಲ್ ಕ್ರೋಷ ಸ್ಟಿಚ್ ರೆಡಿ ಆಗುತ್ತೆ. ಇದೇ ಥರ ಫ್ರೆಂಡ್ಸ್ ಫುಲ್ ಹಾಕ್ಬಿಡ್ಬೇಕು. ಈಗ ಎಂಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು. ಈಗ ಫುಲ್ ಹಾಕ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ, ಯಾವುದೇ ಸ್ಟಿಚ್ ಬಗ್ಗೆ ನಿಮಗೆ ಡೌಟ್ಸ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ, ಖಂಡಿತವಾಗ್ಲೂ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನೋಡಿ, ನಾನು ಕೊನೆ ಮನೆಗೆ ಹಾಕ್ತಾ ಇದ್ದೀನಿ. ಅದೇ ಥರ ಒಂದು ಸಾರಿ ದಾರ ಸುತ್ತಕೊಂಡು ಈಗ ಕೊನೆ ಮನೆಗೆ ಹಾಕಿ ಮತ್ತೆ ದಾರ ಎಳ್ಕೋಬೇಕು. ಆಗ ಮೂರು ಲೂಪ್ ಕ್ರಿಯೇಟ್ ಆಗುತ್ತೆ. ದಾರನ ಎರಡು ಲೂಪ್ ಒಳಗಡೆ ಸೇರಿಸ್ಬೇಕು. ಆನಂತರ ಮತ್ತೆ ದಾರ ತೊಗೊಂಡು ಮತ್ತೆ ಎರಡು ಲೂಪ್ ಒಳಗಡೆ ಸೇರಿಸಿದ್ರೆ ಆಯಿತು. ಈಗ ನಮ್ಮ ಡಬಲ್ ಕ್ರೋಷ ಸ್ಟಿಚ್ ರೆಡಿಯಾಗಿದೆ ನೋಡಿ. ಎಂಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಜಾಯಿನ್ ಮಾಡಿ ಹೇಗೆ ಹೆಣೆಯೋದು ಅಂತ ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈಗ ನೋಡಿ, ಕಟ್ ಮಾಡಿ ದಾರ ಎಳೆದ್ರೆ ಆಯಿತು, ಇದು ಎಂಡ್ ಆಗುತ್ತೆ. ನೋಡಿ, ನಮ್ಮ ಡಬಲ್ ಕ್ರೋಷ ಸ್ಟಿಚ್ ರೆಡಿ ಆಯಿತು. ಈಗ ನಾವು ಫಸ್ಟು ಮೂರು ಮನೆ ಬಿಟ್ಟಿರ್ತೀವಲ್ಲ, ಅದು ಡಬಲ್ ಕ್ರೋಷ ಸ್ಟಿಚ್ಗೆ ಸಮ ಆಗಿರುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದೇ ಥರ ಮುಂದಿನ ಹೆಣಿಕೆಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಕೆಳಗಡೆ ಕಾಣೋ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಆನ್ ಮಾಡ್ಕೊಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ.
ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ವಿಡಿಯೋನ ನೋಡ್ಬೋದು. ಅದೇ ಥರ ನನ್ನ ಚಾನಲಲ್ಲಿರೋ ವಿಡಿಯೋಸ್ ನೋಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೊಂದು ಇದೇ ಥರ ಟಿಪ್ಸ್ ಮತ್ತು ಟ್ರಿಕ್ಸ್ ಇರೋ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.